ಈ ಒಂದು ಚುನಾವಣೆಯನ್ನು ಬಹಳ ಜಿದ್ದಾಜಿದ್ದಿಲಿಂದ ಇಡೀ ರಾಜ್ಯವನ್ನು ನಮ್ಮ ಗಂಗಾವತಿ ಕಡೆ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಉಂಟು ಮಾಡಿರ್ತಕ್ಕಂಥ ಬಿಜೆಪಿ ಶಾಸಕರು ಪರಿಣಾಮಗಳಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ನಮ್ಮ ಒಂದು ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥ 17 ಶಾಸಕರು ಒಬ್ಬರು ಜೆ ಡಿ ಎಸ್ ಸದಸ್ಯರು ಸೇರಿ ನಾವು ಸರಳ ಬಹುಮತ ಇರತಕ್ಕಂಥ ನಮ್ಮ ಪಕ್ಷಕ್ಕೆ ವಿನಾಕಾರಣ ಕಿದ್ದಂ ಮುಖಾಂತರ ಅದು ಮುಖಾಂತರ ಅವರು ಚುಕ್ಕಾಣಿಯನ್ನು ಒಂದು ನಗರಸಭೆ ಚುಕ್ಕಾಣಿಯನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿದರು. ಇವತ್ತು ಅವರು ವಿಫಲವಾಗಿದ್ದಾರೆ. ಅದಕ್ಕೆ ನಮ್ಮ ಸುಧಾ ಸೋಮನಾಥ್ ಇವರು ಭಾಳ ಮುಖ್ಯವಾಗಿ ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆಗಾಗಿ ಒಂದು ಹೆಗ್ಬಾಲ್ ಅನ್ಸಾರಿ ಇವರ ಮತ್ತು ನಮ್ಮ ಸಂಸದರು ಶಿವರಾಮಗೌಡರಿವರ ಒಂದು ಆಡಳಿತವನ್ನು ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಎಲ್ಲ 19 ನಗರಸಭೆ ಸದಸ್ಯರ ವತಿಯಿಂದ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತವೆ. ಇವತ್ತು ಈ ಒಂದು ಸಂದರ್ಭ ನೋಡಲಿಕ್ಕೆ ಮೂಲ ಕಾರಣ ಅಂದರೆ ಅದು ಸುಧಾ ಸೋಮನಾಥ್ ಇವರಲ್ಲಿಕ್ಕೆ ನಾನು ತುಂಬ ಹೃದಯದಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರಾಗಿ ಮಾಲಾಶಿರಿ ಸಂದೀಪ್ ಇವರು ಎಲ್ಲ ಸದಸ್ಯರ ಆಯ್ಕೆ ಮತ್ತು ನಮ್ಮ ಹೈಕಮಾಂಡ್ಗಳು ಹೆಗ್ಬಾಲ್ ಅನ್ಸಾರಿ ಇವರು ಶಿವರಾಮಗೌಡರು ಫಕ್ರುದ್ದೀನ್ ಸಾಬು ನವಾಬ್ ಸಾಬ್ರು ಎಲ್ಲರೂ ಸೇರಿ ಒಂದು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಸದಸ್ಯರಿಗೆ ಏನು ಸೂಚನೆ ಕೊಟ್ಟಿದ್ರು ಅದೇ ರೀತಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಏನೇ ಇರಲಿ ಮುಂದಿನ ಒಂದು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಗಮನ ಹರಿಸ್ತಕ್ಕಂಥ ಸದಸ್ಯರು ಈಗಾಗಲೇ ನಮ್ಮ ಮುಖಂಡರು ಸಹ ನಮಗೆ ತಿಳಿ ಹೇಳಿದ್ದಾರೆ. ಯಾವುದೋ ತಾವು ಬೇರೆ ಬೇರೆ ತಲೆ ಕೊಡಿಸ್ಕೊಳ್ಳದೆ ಒಂದು ನಗರವನ್ನು ಸುಂದರೀಕರಣ ಮಾಡಬೇಕು ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ಏನು ನಮ್ಗೆ ಹೇಳಿದ್ದಾರೆ. ನಾವು ಏನಿದ್ರು ಅಭಿವೃದ್ಧಿ ಪರವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ UGD ಇಂದು ನಡೀತಾ ಇದೆ. ಬಹಳಷ್ಟು ರಸ್ತೆಗಳು ಕಾಮಗಾರಿ ನಡೀತಾ ಇದಾವೆ. ಮಳೆ ನೀರು ಬಂದ್ರೆ ಊರು ತುಂಬ ಎಲ್ಲ ಹೋಗ್ತಾ ಇದೆ. ಆದ ಕಾರಣ ಇವತ್ತಿನ ದಿನ ನಾವೆಲ್ಲವನ್ನ ಇವತ್ತ ಕುಲಂಕುಷವಾಗಿ ಒಂದೊಂದನ್ನ ಜಾರಿಯಾಗಿ ತರ್ತಕ್ಕಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಜಾರಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಪೂರ್ತಿ ಮಾಡೋದು ಮತ್ತು ಹೊಸ ಹೊಸ ಯೋಜನೆಗಳನ್ನ ತರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿದೆ. ಬರ್ತಕ್ಕಂಥ ಏನು ನಗರಸಭೆಯ ತನ್ನ ಅನ್ನದಾನವನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನೇ ಇವತ್ತು ಪಕ್ಷಾತೀತವಾಗಿ ನಾವು ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಯಾವುದೇ ಪಕ್ಷವನ್ನು ಇಟ್ಕೊಂಡು ಮಾಡಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬಾರ್ದು ಅಂತ ನಮ್ಮಲ್ಲಿ ತಾರತಮ್ಯ ನೀತಿಯನ್ನು ಹೋಗಲಾಡಿಸಿ ಎಲ್ಲರನ್ನ ಸಮಾನವಾಗಿ ಸದಸ್ಯತ್ವವನ್ನು ನೋಡ್ತಾ ಅವರ ವಾರ್ಡ್ಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಏಕೆಂದರೆ ಇವತ್ತು ಗಂಗಾವತಿ ಎಲ್ಲ ಮತದಾರರು ಎಲ್ಲ ವಾರ್ಡ್ಗಳಿದ್ದಾರೆ. ಆದರೆ ಮತದಾರರು ಇರಬಹುದು ಆದರೆ ಅಭಿವೃದ್ಧಿ ಗಂಗಾವತಿ ದೃಷ್ಟಿಯಿಂದ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಗಂಗಾವತಿ ಬರ್ತಕ್ಕಂಥ ಏನು ಅಮೃತ್ ಸಿಟಿ ಯೋಜನೆ ಬಹಳಷ್ಟು ಇವತ್ತು ಫಂಡ್ ಬರ್ತಾ ಇದೆ. ಆ ಬರ್ತಕ್ಕಂಥ ಫಂಡನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಮೂಲಭೂತವಾಗಿ ಗಂಗಾವತಿಗೆ ನೈರ್ಮಲ್ಯ ಜೊತೆಗೆ ಇವತ್ತೇನು ಎಲ್ಲಿ ಬೇಕಲ್ಲಿ ಲೈಟ್ಗಳ ವಿಷಯ ಸಮಸ್ಯೆಗಳಿದ್ದರೆ ಅವುಗಳನ್ನು ಪರಿಹರಿಸ್ತಕ್ಕಂಥದ್ದು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು, ರಸ್ತೆಗಳನ್ನು ಪರಿಹರಿಸತಕ್ಕಂಥದ್ದು, ಆಮೇಲೆ ಯಾವುದೇ ಗಂಗಾವತಿಯಲ್ಲಿ ಸ್ವಚ್ಛತೆ ಇದೆ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಈಗಾಗಲೇ ನಾನು ಭಾಳ ಜನ ನಮ್ಮ ಸದಸ್ಯರು ನೋಡ್ತಾ ಇದ್ದೇನೆ. ಇವತ್ತು ಸದಸ್ಯರಲ್ಲದೇ ಇದ್ದರೂ ಅಧಿಕಾರ ಸ್ವೀಕರಿಸದೇ ಇದ್ದರೂ ಸಹಿತ ಇವತ್ತಿನವರೆಗೂ ತಮ್ಮ ವಾರ್ಡ್ಗಳಲ್ಲಿ ದಿನನಿತ್ಯ ಓಡಾಡಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲಸಗಳನ್ನು ಯಾವ ರೀತಿ ಜನ ಮೆಚ್ಚತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಸದಸ್ಯರು ಅಂತಕ್ಕಂಥದ್ದು ಕಂಡಿದ್ದೀನಿ. ಆದ ಕಾರಣ ಏನು ಇವತ್ತು ಅಧ್ಯಕ್ಷರ ಅಧಿಕಾರವನ್ನು ಪಡೆದಿದ್ದೀವಿ ನಾವು. ಆದರೆ ಅಧ್ಯಕ್ಷರ ಅಧಿಕಾರವನ್ನು ಪಡೆದ ನಂತರ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಸದಸ್ಯರುಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಖಂಡರು ಏನು ಇವ ಮನೆಯಾರವರ ಅಥವಾ ನಮ್ಮ ಮಳೆ ಹಿರೇಮಠರ ಒಂದು ಆಡಳಿತದಲ್ಲಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಏನು ಚಿಂತನೆಯನ್ನು ಮಾಡಬೇಕಾಗಿದೆ ಗಂಗಾವತಿ ಅವುಗಳನ್ನು ತರಬೇಕು ಅಂತಕ್ಕಂಥ ಮಾತನ್ನು ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯ ಮಂಡಳಿಗೆ ನಾನು ಒತ್ತಾಯ ಮಾಡ್ತೇನೆ. ಚುನಾವಣೆಯಾಗಿ 26 ತಿಂಗಳ ಇದು ಪೆಂಡಿಂಗ್ ಆಗಿ ಉಳಿದಿತ್ತು. ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತೇಳಿ ಪೆಂಡಿಂಗ್ ಆಗಿ ಉಳಿತಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ 17 ಜನ ಕಾಂಗ್ರೆಸ್ ನಗರಸಭೆ ಸದಸ್ಯರಾದರು. ಅದರಲ್ಲಿ ಒಂದು JDS ಪಕ್ಷದವರು ನಮಗೆ ಸಪೋರ್ಟ್ ಮಾಡಿದ್ರು, ಸ್ಟಾರ್ಟಿಂಗಿಂದ ನಮ್ಮ ಹತ್ರನೇ ಇದ್ದಾರೆ. ಇದು ಒಂದು ಪಕ್ಕ ಕ್ಯಾಂಡಿಡೇಟ್ ಕಮ್ಮಿ ಇದ್ದಿದ್ದಕ್ಕೆ ಏನು ಇವರು BJP ಅವರು ನಾಟಕ ಆಡಿದ್ರಂದ್ರೆ ನಾವು ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಏನು ಮಾಡೋಕೆ ಆಗೋದಿಲ್ಲ. ನಮ್ಮ ಹೆಗ್ಬಾಲ್ ಅನ್ಸಾರಿ ಅವರು ಇದೇ ಬೇರೆ, ಅವ್ರು ಏನು ಹೇಳಲ್ಲ ಮಾಡಿ ತೋರಿಸೋರು ಅವರು ನಮ್ಮ ಹೆಗ್ಬಾಲ್ ಅನ್ಸಾರಿ ಅವರು. ಈಗ ಎಲ್ಲರೂ ಇನ್ನೊಂದು ಮೆಚ್ಚಬೇಕಾದ ಮಾತಂದ್ರೆ 17 ಜನ ನಗರಸಭೆ ಕಾಂಗ್ರೆಸ್ ನಗರಸಭೆ ಸದಸ್ಯರಲ್ಲಿ ಎಲ್ಲ ಕಡುಬಡವರೇ ಇದ್ದಾರೆ, ಸಾಕಷ್ಟು ಜನ ಅದರಲ್ಲಿ ಮುಕ್ಕಾಲು ಭಾಗ. ನಮ್ಮ ಬಾಲಾಜಿ ಅವರು ಮಿಸಸ್ ಆಗಿರ್ಬೋದು, ನಮ್ಮ ಹುಲಿಗಮ್ಮ ಕಿರಿಕಿರಿ ಆಗಿರ್ಬೋದು, ನಮ್ಮ ಮೌಲಾ ಸಾಹಬ್ ಬನ್ನಡ ಕ್ಯಾಂಪು, ಇವೆಲ್ಲ ಭಾಳ ಬಡತನದ ಇದು ಮಾಡಿದಲ್ಲಿ ಅವ್ರಿಗೆ ಭಾಳಷ್ಟು ಆಮಿಷ ತೋರಿಸಿದ್ದಾರೆ ಇವರು BJP ಅವರು. ನಮ್ಮ ಕಡೆ ಒಂದು ಬಂದ್ಬಿಟ್ಟೆ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ ಯಾವುದಕ್ಕೂ
tăgăde, băgăde, iadă îl dă, numai Iqbal Ansari oare idu, numdo Congress pachet dedo, guri an tele oru, gattea idu ca urdan, dana urdan. Iga numu Sandip, Malasri Sandip, avoriga atac sa oru, aici mai deti ura pachet o tinda, numa Ansari sa vorade si o tinda, toate numa Nagar sa savundu, amele numu ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ವಾರ್ಡ್ ಕೆಲಸಕ್ಕೆ ಯಾರು ನಗರಸಭೆ ಸದಸ್ಯರು ಬಂದ್ರು ಅವರು ಕೆಲಸ ಮಾಡ್ರಿ ಅವರು ಅನುದಾನ ಕೊಡ್ರಿ ಸರಬಾನ ಕೊಡ್ರಿ ನಾ ಸರಬಾನ ನೋಡ್ಕೊಂಡು ಹೋಗ್ರಂತ ನಮ್ಮ ಹೈಕಮಾಂಡ್ ಆದೇಶ ಇದೆ ಯಾದು ತರದಮ ಮಾಡದೆ ಅವರು ಏನಾನ ಮಾಡ್ಕೊಳ್ಳಿ ನಾವು ನೀಟಾಗ್ ಮಾಡಣ ಜನಸೇವೆ ಮಾಡಣ ಜನಕ್ಕೆ ಒಳ್ಳೇದು ಮಾಡಣ ಊರು ಒಳ್ಳೇದು ಮಾಡಣ ಅಂತ ಹೇಳಿ ನಮ್ಮ ಅನ್ಸಾರ್ ಅವರ ಆದೇಶದಂತೆ ಇವರು ಅಧ್ಯಕ್ಷರು ಅದೇ ತರ ಅವರ ಆದೇಶದಂತೆ ನಡೆದುಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎಲ್ಲರೂ ಸೇರಿ ನಾವು ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು ಕಮ್ಮೆ ಈ ಬಿಜೆಪಿ ಪಕ್ಷದಿಂದ ಆರ್ಸಿ ಬಂತು ನಮ್ಮ ಸುದಾ ಸೋಮನಾಥ್ ಅವರು ಒಂದೇ ಮಾತ್ರನಲ್ಲಿ ಉಳಿದ್ರು ಅವರು ನಮಗೆ ಪಕ್ಷ ಗೆಚ್ಚಬೇಕಾಗಿಲ್ಲ ಅಭಿವೃದ್ಧಿ ಎಕಡೆ ಇದೆ ಅಕಡೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತಿಗೆ ನಿಂತಿದ್ರು ಅದೇ ತರ ಅವರು ನಡೆಕೊಂಡಾರ ನಮ್ಮ ಎಲ್ಲ ಮರ್ಯಾದೆ ಉಳಿಸ್ತಾರೆ ಊರು ಜನದ್ದು ಅಭಿವೃದ್ಧಿ ಇದ್ದು ನಮ್ಮ ಪಕ್ಷದ್ದು ನಮ್ಮ ಹೈಕಮಾಂಡ್ ಇದ್ದು ಅವ್ರಿಗೆ ಎಲ್ಲ ನಾವು ತಗೊಂಡು ಹೋಗ್ತೀವಿ ಎಲ್ಲ ಸೇರಿ ಮಾಡ್ಕೊಂಡು ಚೆನ್ನಾಗಿ ಹೋಗ್ತೀವಿ ಅಂತ ಹೇಳ್ತಾ ನಾನು ಹೇಳ್ತೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಸದಸ್ಯರುಗಳಿಗೂ ಗುರು ಹಿರಿಯರಿಗೂ ಸಿಎಂಸಿ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮ ಬಾಂಧವರಿಗೂ ಕೂಡ ವಿಶೇಷವಾಗಿ ಸಲ್ಲಿಸುತ್ತೇನೆ ಈ ದಿನ ನನಗೆ ಎಲ್ಲರೂ ಸೇರಿ ಅವರು ಮಾರ್ಗದ ನಮ್ಮ ಶಾಸಕರಾದಂಥ ಇಕ್ಬಾಲ್ ಅನ್ಸರ್ ಅವರ ಮಾರ್ಗದರ್ಶನದ ಮೇರೆಗೆ ನನ್ನನ್ನು ನಂಬಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸುಧಾರಣ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಈಗ ಮಾಡಬೇಕಂತ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತೇನೆ ನಮಗೆ ಇರುವಂತಹ ಪ್ರತಿಯೊಬ್ಬರು ಸರ್ ಶಾಮೇದ್ ಮುನಿಯರ್ ಸರ್ ಮನೋನ ಸರ್ ಮತ್ತೆ ಕಸಿನ್ ಸರ್ ಅವರು ಪ್ರತಿಯೊಬ್ಬರು ನಮ್ಮಲ್ಲಿ ಇರುವಂತಹ ಹಿರಿಯರು ಪ್ರತಿಯೊಬ್ಬರಿಗೂ ನಾನು ವಿಶೇಷವಾಗಿ ವಂದನೆ ಹೇಳ್ತಾ ಅವರೆಲ್ಲರೂ ದೊಡ್ಡವರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾ ಇದ್ದೀನಿ ಅಧಿಕಾರ ಅನ್ನೋಂಥದ್ದು ಅದೊಂದು ಜವಾಬ್ದಾರಿಯುತ ಕೆಲಸ ಅದನ್ನು ನಂಬಿಕೆಯಿಂದ ಮಾಡೋದಕ್ಕೆ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಬಹಳ ಇಂಪಾರ್ಟೆಂಟ್ ಕುಡಿಯ ನೀರಿನ ವ್ಯವಸ್ಥೆ 35 ವಾರ್ಡ್ಗಳು ನನ್ನಲ್ಲೇ ಬರುತ್ತೆ ಅದೇ ಸಮಾನವಾಗಿ ನಾವು ಏನು ಕೆಲಸ ಮಾಡಬೇಕು ಪ್ರತಿಯೊಂದನ್ನು ಮಾಡ್ತೀವಿ ಅದರಲ್ಲಿ ಏನು ಇದಿಲ್ಲ ಯಾಕೆಂದ್ರೆ ಪ್ರಮುಖವಾಗಿ ಗಂಗಾವತಿ ಅಂದ್ರೆ ಸ್ವಚ್ಛತೆ ಅನ್ನೋದನ್ನ ಬಹಳ ದೃಷ್ಟಿಯಿಂದ ನೋಡ್ತಾರೆ ಸ್ವಚ್ಛತೆಯಾಗಿ ಇರಬೇಕು ಯಾಕಂದ್ರೆ ನಮ್ಮ ಶಾಸಕರು ಅದನ್ನ ಪ್ರತಿಯಾಗಿ ಮಾಡಿದ್ದ ಶಾಸಕರಾದಂತ ಇಕ್ಬಾಲ್ ಅನ್ಸರ್ ಸ್ವಚ್ಛತೆಯಾಗಿ ಗಂಗಾವತಿ ನಗರದ ಶಾಸಕರಾದ ಇಕ್ಬಾಲ್ ಅನ್ಸರ್ ಸರ್ ಅವರಾಗಲಿ ಮಾಜಿ ಶಾಸಕರಾದ ಮತ್ತೆ ಶಾಮಿದ್ ಅಣ್ಣವರಾಗ್ಲಿ ಮನೋಹರ್ ಸಂಘ ಅಣ್ಣವರ ಶಿವರಾಮ್ ಗೌಡ ಅಣ್ಣವರಾಗ್ಲಿ ಅವರ ಆದೇಶದ ಮೇರೆಗೆ ನಾವು ನಗರ ಅಭಿವೃದ್ಧಿಯನ್ನು ಮಾಡ್ತೀವಿ ಎಂದು ಹೇಳುತ್ತಿದ್ದೇನೆ ಈ ಒಂದು ಇತಿಹಾಸದ ದಿನ ಗಂಗಾವತಿ ನಗರಸಭೆಯಲ್ಲಿ ಈ ಒಂದು ಎರಡು ವರ್ಷ ಎರಡು ತಿಂಗಳಾದ್ಮೇಲೆ ಇತಿಹಾಸ ದಿನ ಯಾಕಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ನಾವು ಯಾವ ರೀತಿಯಿಂದ ಈ ನಗರಸಭೆನ ಗೆದ್ದಿದ್ದೀವಿ ಅಂದರೆ ಅದು ಇಡೀ ಗಂಗಾವತಿ ನಗರ ಜನತೆಯ ಗೊತ್ತು ಈ ಒಂದು ಸದುದ್ದೇಶದಿಂದ ನಾವು ಈ ಮಾಡಿರ್ತಕ್ಕಂಥ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷತೆಯನ್ನು ಯಾವುದೇ ತಾರತಮ್ಯದಲ್ಲೇ ನಮ್ಮೆಲ್ಲ ನಗರಸಭೆ ಸದಸ್ಯರು ಒಗ್ಗಟ್ಟಾಗಿ ತಮಗೆಷ್ಟೇ ಕಷ್ಟಗಳು ಬಂದರೂ ಕಾಸಿಂ ಸವರ್ ಹೇಳಿದಾಗೆ ಮನೆಯವರ ಹೇಳಿದಾಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ನಮ್ಮ ಜೊತೆಗಿದ್ದುಕೊಂಡು ಬಿ ಜೆ ಪಿಯಿಂದ ಬಂದಂಥ ಸುಧಾ ಸೋಮನಾಥದಿಂದ ನಮಗೆ ಆನೆ ಬಲ ಬಂದಂತಾಗಿ ನಾವು ಇವತ್ತು ನಾವು ಈ ನಗರಸಭೆಯನ್ನು ಅಸ್ತಿತ್ವದಲ್ಲಿ ತಗೊಂಡಿದ್ದೀವಿ ಇನ್ನು ಮುಂದೆ ನಗರದಲ್ಲಿ ನಾವು ಈಗಾಗಲೇ ಹಿಂದೆ ಮಾಡಿದ ಹೆಚ್ಚಿನದಾಗಿ ಗಂಗಾವತಿ ನಗರದ ಅಭಿವೃದ್ಧಿಗಾಗಿ ಮಾಜಿ ನಮ್ಮ ನೆಚ್ಚಿನ ನಾಯಕರಾದಂಥ ಇಕ್ಬಾಲ್ ಅನ್ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಕಾಸಿಂ ಸವರು ಹಾಗೂ ಬ್ಲಾಕ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಂತ ಶಾಮಿದ್ ಮನೆಯವರವರು ಎಲ್ಲ ನಮ್ಮ ನೆಚ್ಚಿನ ನಗರಸಭೆ ಸದಸ್ಯರಲ್ಲಿ ಸೇರಿಕೊಂಡು ನಾವು ಗಂಗಾವತಿನ ಇನ್ನೂ ಹೊಸ ನೂತನ ಅಧ್ಯಕ್ಷ ಉಪಾಧ್ಯಕ್ಷದಲ್ಲಿ ನಾವು ಗಂಗಾವತಿಯನ್ನು ಸುಂದರಗೊಳಿಸುವಂತ ಈ ಮುಖ ತಿಳಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ನನಗೆ ಆ ಬಿ ಜೆ ಪಿ ಪಕ್ಷವರು ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ನನಗೆಲ್ಲರಿಗೂ ಸಹಾಯ ಸಹಕಾರ ನೀಡಿ ಸ್ಥೈರ್ಯ ತುಂಬಿ ಇಲ್ಲಿವರೆಗೂ ನನಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಭತ್ತದ ನಾಡು ಗಂಗಾವತಿಯ ನಗರಸಭೆಯ ನೂತನ ಅಧ್ಯಕ್ಷಿಣಿಯಾಗಿ ನನ್ನ ಸಹೋದರಿ ಸಮಾನರಾದಂತಹ ಮಾಲಾಶ್ರೀ ಸಂದೀಪ್ ಅವರು ಪದಗ್ರಹಣ ಮಾಡ್ತಿದ್ದಾರೆ ಹಾಗೂ ಅವರ ಜೊತೆಗೆ ನನ್ನ ಸಹೋದರಿ ಸಮಾನರಾದಂಥ ಸುಧಾ ಸೋಮನಾಥ್ ಅವರು ಉಪಾಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಇಷ್ಟು ನಾವು ಸಂತೋಷ ಸಂಭ್ರಮದಿಂದ ಇರೋದ ಕಾರಣನೇ ನಮ್ಮ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರು
ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾಜಿ ಸಂಸದರಾದ ಶಿವರಾಮೇಗೌಡರು ಹಾಗೂ ಶ್ಯಾಮಿನ್ ಮನೆಯವರು ಹಾಗೂ ಮನೋಹರ್ ಸ್ವಾಮಿ ಹಿರೇಮಠ ಅವರ ಸಾರಥ್ಯದಲ್ಲಿ ಇಂದು ನಗರಸಭೆ ಅಸ್ತಿತ್ವಕ್ಕೆ ಬಂದಿದೆ. ಮುಂದೆ ಅಭಿವೃದ್ಧಿ ಮಾಡಿ ಗಂಗಾವತಿಯನ್ನು ಅಭಿವೃದ್ಧಿ ಪಥದತ್ತ ತಗೊಂಡೋಗಬೇಕಾಗಿದೆ. 2 ವರ್ಷ ಸಾಕಷ್ಟು ಮೂಲಭೂತ ಸೌಕರ್ಯಗಳು ವಂಚಿತ ಆಗಿದ್ದಾರೆ ಮುನ್ಸಿಪಾಲಿಟಿ ಇರೋದ್ರಿಂದ. ಈಗ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿ ಎಲ್ಲ ಗಂಗಾವತಿಯ ಬದಲಾವಣೆ ಮಾಡಲಿ, ಎಲ್ಲರೂ ಕೈ ಜೋಡಿಸೋಣ ಎಂದು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗಂಗಾವತಿ ನಗರಸಭೆಯ ಏನು ಒಂದು 10 ದಿವಸದಿಂದ ಎಲ್ಲ ಚಟುವಟಿಕೆಯನ್ನು ನೀವು ಮಾಧ್ಯಮ ಮಿತ್ರರು ನಾವು ಇಡೀ ಗಂಗಾವತಿ ನಗರದ ಜನರು ಎಲ್ಲರೂ ವೀಕ್ಷಿಸಿದರು. ಎಲ್ಲ ಕಿಡ್ನ್ಯಾಪ್ ಆಯಿತು, ಆಮೇಲೆ ನಿಮ್ಮ ಧಮಕಿ ಆಯಿತು. ಎಲ್ಲ BJP MLA ನಮ್ಮ BJP MLA ಅವರಾದ ಪರಣ ಮುನವಳ್ಳಿಯವರು, ಆಮೇಲೆ ಸಂಘ ಪರಿವಾರ ಅವರು ಎಲ್ಲರೂ ಯಾರ್ಯಾರಿಗೆ ಆಮಿಷ ಹುಟ್ಟರು ಎಲ್ಲ ಪ್ರತಿಯೊಂದು ಇಡೀ ರಾಜ್ಯ ಗಮನಕ್ಕೆ ತಂದುಕೊಂಡ ಈ ಪರಿಸ್ಥಿತಿ ರಾಜಕೀಯನ ಒಂದು ಅತ್ಯಂತ ಕ್ರೂರಿತನಕ್ಕೆ ತಗೊಂಡು ಹೋದಲ್ಲ ಕೀಳು ಮಟ್ಟಕ್ಕೆ. ಇವತ್ತು ನಾವು 2ನೇ ತಾರೀಕಿಗೆ ನಾವು ನಮ್ಮ ಬಹುಮತ ಸಾಧಿಸಿ ಆಮೇಲೆ ನಾವು ಎಲ್ಲರೂ 19 ಜನ ಅಂದರೆ ಇವತ್ತು ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. BJPಯಿಂದ ಬಂದಲ್ಲ ಇವರು, ಕಾಂಗ್ರೆಸ್ಸಿನ ಸದಸ್ಯರಾಗಿ ಇವತ್ತು ಅವರು ನಮ್ಮ ಒಬ್ಬ ಸದಸ್ಯರು, ನಮ್ಮ ಒಬ್ಬ ಜೊತೆಗಾರರು ಅಂತೇಳಿ ನೀವು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವು ಎಲ್ಲ ಬೆಳವಣಿಗೆ ನೋಡಿ ಮಾಧ್ಯಮ ಮಿತ್ರರಿಗೆ ಒಬ್ಬರು ಕೇಳಿದರು 35 ವಾರ್ಡಿಗೆ ಏನು ಮಾಡ್ತೀರಿ ಯಾವುದಿಲ್ಲ ಅಂತೇಳಿ. ಇಲ್ಲಿ 19 ಸದಸ್ಯರು ಏನಿದ್ದೀವಿ ಎಲ್ಲರೂ ಗಂಗಾವತಿ ಅಭಿವೃದ್ಧಿ ಪರವಾಗಿ ನಮ್ಮ ಮಾಜಿ ಶಾಸಕರಾದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಏನು ಅಭಿವೃದ್ಧಿ ಮಂತ್ರ ಇತ್ತು ಅದನ್ನೇ ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರಾದ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮನೋಹರ್ ಸ್ವಾಮಿ ಅವರು ಮತ್ತು ಶ್ಯಾಮಿನ್ ಮನೆಯವರು ಇವೆಲ್ಲರೂ ಹಿರಿಯರು, ಯಾಕಂದರೆ ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿದವರು, ಅವರ ಮಾರ್ಗದರ್ಶನಂತೆ ಎಲ್ಲರೂ ಗಂಗಾವತಿಯ ಒಂದು ಸುಖ ಸಮೃದ್ಧಿ ಅಭಿವೃದ್ಧಿಯನ್ನು ತರೋವರೆಗೆ ನಾವು ಶ್ರಮಿಸ್ತೇವೆ. 5 ವರ್ಷ ಎಲ್ಲರೂ ಒಗ್ಗೂಡಿ ನಾವು ಆಯ್ತಲ್ಲ ಗಂಗಾವತಿಯ ಅಭಿವೃದ್ಧಿ ಪಡೋಣ. ನಮ್ಮ ಸಹೋದರಿ ಮಾಲಾಶ್ರೀ ಸಂದೀಪ್ ಅವರು ಮತ್ತು ಇನ್ನೊಬ್ಬ ಸಹೋದರಿ ಸುಧಾ ಸೋಮನಾಥ್ ಅವರು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಕ್ಕೆ ಕಾರಣೀಭೂತರು. ಅವ್ರಿಗೆ ಯಾರೂ ಸರಿ ಸಾಟಿ ಇಲ್ಲ ಅಂತಂದು ಹೇಳಬಲ್ಲೆ ನಾನು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಮಾಜಿ ಸಚಿವರು ಅವ್ರ ಆದೇಶ ಅವ್ರು ಏನೈತೆ ಅಂದ್ರೆ ಹೇಳೋದೆಲ್ಲ ಮಾಡಿ ತೋರಿಸ್ತೇವೆ ಅನ್ನೋ ಲೆಕ್ಕದಾಗದಾರೆ. ಯಾವತ್ತಿಗೂ ಜನರಿಗೆ ಅದೇ ನಿರೀಕ್ಷೆಯಲ್ಲಿ ಇಡ್ತಾರೆ. ಸಾಹೇಬ್ರದ್ದು ಏನೈತೇನಪ್ಪ ಅವ್ರು ಹೇಳೋದೆಲ್ಲ ಮಾಡಿದ ಗೊತ್ತಾಗತ್ತೆ ಅನ್ನೋದ್ರ ಲೆಕ್ಕಕ್ಕೆ ಆ ಲೆಕ್ಕಕ್ಕೆ ಐತೆ ಹೊಡೆದು. ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಮತ್ತು ನಮ್ಮ ಮಾಜಿ ಸಂಸದರು ಹಿರಿಯರು ಶಿವರಾಮೇಗೌಡ ಸಾಹೇಬರು ಮತ್ತು ಕಾಂಗ್ರೆಸ್ನ ಮುಖಂಡರು ಅದ್ರ ಜೊತೆ ಜೊತೆಯಾಗಿ ನಮ್ಮ ತಾತನವ್ರು ಏನು ಕಷ್ಟಪಟ್ಟರು ಅಂದ್ರೆ ಪಕ್ಷಕ್ಕೆ ಇದೊಂದು ಕೊಡುಗೆ ಅಂತ ತಿಳ್ಕೊಂತೀನಿ ನಾನು. ಆಮೇಲೆ ನಮ್ಮ ಸ್ವಾಮಿದಣ್ಣವ್ರಿಗೆ ಅವ್ರಿಗೇನೋ ಒಂದು ಆರಾಮಿಲ್ಲ, ಅವ್ರು ಸರ್ಪಣ ಆಗೈತೆ ಅದು ಲೆಕ್ಕಿಸಿದೆ. ಅಲ್ಲಿ ಎಂಥ ಕಿರುಕುಳ ಅನುಭವಿಸಿರೋರು ಅಂದ್ರೆ ಅದನ್ನು ಹೇಳಬಾರ್ದು, ಯಾಕಂದ್ರೆ ಇದು ಚಾಣಕ್ಯ ರಾಜಕೀಯ ಅಂತಂದು ಹೇಳಿದ್ರೆ ನಾನು ಅನಿಸ್ಕೊತೀನಿ. ಇವ್ರು ನನಗೆ ಇದಕ್ಕಿಂತ ಮುಂಚೆ ನಮ್ಮ ಗದಗ ಕಾಶ್ಮೀರ್ ಸಾಹೇಬ್ರು ಹೇಳಿದ್ರು ಸಾಹೇಬ್ರು ಏನು ಹೇಳ್ತಾರೆ ಅಂದ್ರೆ ಸ್ವಾಮಿದಾನ ಮಾಡಿರ್ತಾನಂದ್ರೆ ನಮ್ಗೆ ಯಾರು ಗೊತ್ತೇ ಇರೋಲ್ಲ, ಬೇಕಾದ್ರೆ ನೋಡಿ ನೀವು ಲಾಕ್ಡೌನ್ ತೆಗೆದಿದ್ರು. ಅದೇ ಪ್ರಕಾರ ಆಗೈತೆ ಅವರು ಅಲ್ಲಿಗೇನು ಗೊತ್ತಿಲ್ಲ, ನಾವು ಇಲ್ರಿ ಹಿಂಗೆ ಹೇಳೋದು ಧೈರ್ಯ ಸಾಲ ಹೌದು ಸಾಲ ಹೌದು ಅಂತಿದ್ರು. ಧೈರ್ಯ ಎಲ್ಲ ತುಂಬಿಕೊಂಡು ಅವ್ರು ಗಂಟು ಕಟ್ಟಿ ತಲೆ ಮೇಲೆ ಓಡಿಸಿ ಕುಂದ್ರಿಸ್ಯಾರ ನಮ್ಗಂತೂ ಗೊತ್ತಾಗದು. ಶ್ಯಾಮಿದಣ್ಣವ್ರದ್ದು ಅದು ಧೈರ್ಯ ಅದಕ್ಕೆ ಇದು ಕೆಲಸ ನಾವು ನೋಡಿ ನಿಜವಾಗ್ಲೂ ಹೇಳಿದೆ. ಸ್ವಲ್ಪ ಮೊನ್ನೆ ನಮ್ಮ ಶಾಸಕರು ಸುಮ್ಮನೆ ವಾದಿ ಮಾಡಿದ್ರೆ ಅಲ್ಲಿ ಕುಂದ್ಕೊಂತು ಅದು ವಿನಾಕಾರಣ. ಸ್ವಲ್ಪ ಏನೋ ನಮ್ಮ ಮಾಹಿತಿ ಬೇಕಾದ್ರೆ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಶ್ಯಾಮಿದಣ್ಣ ಅವ್ರಿಗೆ ಸ್ವಲ್ಪ ಮಾಹಿತಿ ಅವ್ರು ಕೊಡ್ಬತ್ತಾವ ಅಲ್ಲ ಇದ್ರ ಕೇಳ್ತೀವಿ. ಯಾಕಂದ್ರೆ ನಾವು 35 ವಾರ್ಡ್ನಾಗೂ ಅಭಿವೃದ್ಧಿ ಮಾಡ್ತೀವಿ ಮಾಡಿ ಅಂತಿರ್ತಾರೆ ನಮ್ಮ ನಾಯಕರ ಆದೇಶದ ಪ್ರಕಾರ ಏನು ಜವಾಬ್ದಾರಿ ರೂಪಿಸಿರ್ತಾರೆ ಅವ್ರು ಮೊದಲೇ ಹೇಳ್ಯಾರ ಅವ್ರು ಮಾಡೇ ತಿರ್ತಾರ. ಇದೊಂದು ಕೀರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕಡೆಗೆ ಒಳ್ಳೆ ನೋಡೋಕತ್ತಿದ್ರು. ಗಂಗಾವತಿ ಕಡೆ ಏನಾಗುತ್ತೋ ಏನಿಲ್ಲ ಅಂತ ಒಂದು ಏನಾಗತ್ತಿತ್ತು ಅದೇ ಕಾಂಗ್ರೆಸ್ ಆಗತ್ತಿತ್ತು ಕಾಂಗ್ರೆಸ್ ಆಗೈತೆ ಹೇಳಿ ಯಾರು ಮಾತು 2 ನಿಮಿಷದಾಗ ಮಾತಾಡ ಸರ್. ಇವತ್ತು ಇಕ್ಬಾಲ್ ಅನ್ಸಾರಿ ಆಶೀರ್ವಾದದಿಂದ, ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶೀರ್ವಾದದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನೂತನವಾಗಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನ ನಡೆದಿದೆ. ಇವತ್ತು ನಗರಸಭೆ ಸದಸ್ಯರೆಲ್ಲರೂ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ಒಂದು BJP ಪಕ್ಷದಿಂದ ಬಂದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಆಶೀರ್ವಾದದಿಂದ ಸಾಮಾನ್ಯ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಕ್ಕಾಗಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಇವತ್ತು ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಆಶೀರ್ವಾದದಿಂದ ನಾನು ಗೆದ್ದು ನಾನು ಅಳಿಲು ಸೇವೆ ಮಾಡಲಿ ಕೂಡ ನಮ್ಮದು ಒಂದು ಪಾತ್ರ ಇದೆ. ಅದಕ್ಕೋಸ್ಕರ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹಬರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶಮೀನ್ ಮನೆಯವರ ಅಣ್ಣನವರು ಹಾಗೂ ಮನೋಹರ್ ತಾತ ಗದೋಲ್ ಕಾಶಿ ಸ್ವಲ್ಪ ಸೈಯದ ಅಣ್ಣವರು ಇನ್ನೂ ಹಲವಾರು ಮುಖಂಡರ ಅವರ ಸಹಕಾರ ಇನ್ನೂ ನನ್ನ ಮೇಲೆ ಇರಲಿ.
ಆಶೀರ್ವಾದ ಇರಲಿ ಅಂತಂದು ನಾನು ಕೇಳಿಕೊಳ್ಳುತ್ತಾ, ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ನಡೆದಿಲ್ಲ, ಇವತ್ತು 35 ವಾರ್ಡ್ಗಳಲ್ಲಿ ಸ್ವಚ್ಛತೆ ಮತ್ತು ಸುಂದರೀಕರಣ ಮಾಡುವಂಥ ಕೆಲಸ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅಂತಂದು ಈ ವೇದಿಕೆ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಬಿ ಜೆ ಪಿ ಅವರ ತಂತ್ರ ಪ್ರತಿತಂತ್ರಕ್ಕೆ ನಾವು ಯಾವುದಕ್ಕೆ ಜಗ್ಗದೆ ಇವತ್ತು ನಾವು ಬಡವರಾದರೂ ಸಹಿತ ನಾವು ಹಣ ಆಮಿಷಕ್ಕೆ ಒಳಗಾಗದೆ ನಾವೆಲ್ಲರೂ ದಿಟ್ಟತನದಿಂದ ಇವತ್ತು ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡುವಲ್ಲಿ ನಾವು ಯಶಸ್ವಿ ಕಂಡಿದ್ದೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ನಾವೆಲ್ಲರೂ ಪಕ್ಷವನ್ನು ಬಲಪಡಿಸೋಣ ಎಂದು ಹೇಳುತ್ತಾ ನಾನು ಮಾತು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ನೂತನವಾಗಿ ಆಯ್ಕೆ ಗದ್ದಿಗೆ ಏರೋಕೆ ನಮ್ಮ ನೆಚ್ಚಿನ ನಾಯಕರಾದಂತಹ ಇಕ್ಬಾಲ್ ಅನ್ಸಾರಿ ಅವರನ್ನ ಶ್ರಮದಿಂದ ಇಂದು ಗದ್ದಿಗೆ ಏರಲು ಸಾಧ್ಯವಾಯಿತು ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲರೂ ಮತ್ತು ನಗರಸಭಾ ಸದಸ್ಯರು ಎಲ್ಲರೂ ಸಪೋರ್ಟಿಂದ ಇವತ್ತು ಗದ್ದಿಗೆ ಏರಲು ಸಾಧ್ಯವಾಯಿತು. ಈ ಅಧ್ಯಕ್ಷ ಉಪಾಧ್ಯಕ್ಷ ಅನ್ಸಾರಿ ಅಣ್ಣ ಏನ್ ನಮಗೆ ಮಾರ್ಗದರ್ಶನ ತೋರಿದಾರಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಒಂದು ಅನ್ಸಾರಿ ಯಾರೇ ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಯಾರು ಇಲ್ಲಿ ಸಮಾಧಾನವಾಗಿರ್ಬೇಕು ನಮಗೆ ತುಂಬಿದ್ದೆ ಅವ್ರು ಈ ರೀತಿ. ಅದಕ್ಕೆ ಅವ್ರ ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ನಾವು ಒಂದು ಧೈರ್ಯದಿಂದ 19 ಮಂದಿ ಏನು ಸದಸ್ಯರದೀವಿ ನಾವು ಅಧ್ಯಕ್ಷರೇ ನಾವು ಉಪಾಧ್ಯಕ್ಷರಿಂದನೆ ವರ್ಕ್ ಮಾಡ್ಬೇಕು ಅಂತ ಅವ್ರು ನಮ್ಗೆ ಮಾರ್ಗದರ್ಶನ ತೋರಿಸಿದ ಅದೇ ತರ ನಾವು ನಡ್ಕೊಂತೀವಿ. ಅಭಿವೃದ್ಧಿ ಅಂದ್ರೆ ಇಕ್ಬಾಲ್ ಅನ್ಸಾರಿ ಅವರು ಮತ್ತು ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಇಂದ ಈ 19 ಮಂದಿ ಏನು ನಾವು ಸಪೋರ್ಟ್ ಇಂದ ಅಭಿವೃದ್ಧಿ ಮಾಡ್ತೀವಿ ಗಂಗಾಕ್ಕೆ ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತೀವಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಅಣ್ಣನವರಾದಂಥ ಇಕ್ಬಾಲ್ ಅನ್ಸಾರಿ ಅವರಿಗೆ ಧನ್ಯವಾದಗಳನ್ನು ಕೋರ್ತೀನಿ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ವ್ಯವಸ್ಥಿತವಾದಂಥ ನಾವು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಟ್ರು. ಹಾಗಾಗಿ ಇಲ್ಲಿ ತನಕನೂ ಎಲ್ಲರೂ ಬಹಳಷ್ಟು ಕಷ್ಟಪಟ್ಟು ಎರಡು ವರ್ಷ ಎರಡು ತಿಂಗಳ ಮಟ್ಟ. ಹಾಗಾಗಿ ಇವತ್ತು ಈ ಒಂದು ಸಂತೋಷದ ಸಂದರ್ಭ ಬಂದಿದೆ ಅಂದರೆ ಎಲ್ಲ ನಮ್ಮ ಸಹೋದರರೆಲ್ಲರ ಹಾಗೂ ಸಹೋದರಿಯರ ಸದಸ್ಯ ಸಹೋದರಿಯರೆಲ್ಲರ ಒಂದು ಎಲ್ಲರ ಸಹಕಾರದಿಂದ ಅಂತ ನೂತನ ನಗರಸಭೆಯ ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆಯ ಪದವಿಯನ್ನು ಪದಗ್ರಹಣ ಮಾಡಿದಂಥ ನೂತನ ಅಧ್ಯಕ್ಷರಾದಂಥ ಮಾಲಾಶ್ರೀ ಸಂದೀಪ್ ಅವರು ಹಾಗೂ ಸುಮಾ ಸುಧಾ ಸೋಮನಾಥ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 19 ನಗರಸಭಾ ಕಾಂಗ್ರೆಸ್ಸಿನ ನಗರಸಭಾ ಮೆಂಬರ್ಗಳೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ವಿಜಯ ಇದು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಹ ಒಂದು ಚುನಾವಣೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಅಂದರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಸತತವಾಗಿ 10-15 ದಿನದಿಂದ ನಡೆದಂಥ ಹೈಡ್ರಾಮವನ್ನು ನಾವೆಲ್ಲ ನೋಡಿದ್ದೀವಿ. ಇದರಲ್ಲಿ ಬಹಳಷ್ಟು ಜನಗಳ ಪರಿಶ್ರಮ ಇದೆ. ನಗರಸಭಾ ಮೆಂಬರ್ಗಳು ಇವತ್ತೇನಾದರೂ ಇವತ್ತು ಒಗ್ಗಟ್ಟಿನಿಂದ ಕಾಂಗ್ರೆಸ್ಸಿನ ಒಂದು ಪದಗ್ರಹಣ ಮಾಡ್ತಾ ಇದ್ದಾರೆಂದರೆ ಕೇವಲ ನಗರಸಭಾ ಮೆಂಬರ್ಗಳಲ್ಲದೆ ಹಿರಿಯ ಮುಖಂಡರಾದಂಥ ಅನೇಕ ಮುಖಂಡರುಗಳ ಮತ್ತು ಕಾರ್ಯಕರ್ತರ ಅವಿರಿತ ಪರಿಶ್ರಮದಿಂದ ಇವತ್ತು ಈ ನಗರಸಭೆ ಚುಕ್ಕಾಣೆ ಹಿಡಿದಿದ್ದಾರೆ ಅಂತ ತಪ್ಪಾಗಲಾರದು. ಇದೆಲ್ಲದಕ್ಕೂ ಮುಖ್ಯ ಕಾರಣವಾಗಿ ನಮ್ಮ ಗಂಗಾವತಿ ನಗರಸಭೆಯನ್ನು ಚುಕ್ಕಾಣಿ ಹಿಡಿಯೋದಕ್ಕೆ ಮೂಲಭೂತ ಕಾರಣರಾದಂತಹ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಾಗಿರ್ಬೋದು ಮತ್ತು ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಶಾಮಿ ಬನಿಯಾರ್ ಅವರಾಗಿರ್ಬೋದು ಮತ್ತು ಈ ಅನೇಕ ಪ್ರಕರಣ ನಡುವೆ ಬಂದಂಥ ಅನೇಕ DCC ಪ್ರೆಸಿಡೆಂಟ್ ಆಗಿದ್ದಂಥ ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಇರ್ಬೋದು, ಎಲ್ಲ ಕೊಪ್ಪಳದ ಶಾಸಕರಾಗಿರುವಂಥ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರು ಇರ್ಬೋದು, ಬಸವರಾಜ್ ಹಿಟ್ನಾಳ್ ಅವರು ಇರ್ಬೋದು, ರಾಜಶೇಖರ್ ಹಿಟ್ನಾಳ್ ಅವರು ಇರ್ಬೋದು, ಪ್ರತಿಯೊಬ್ಬರ ಪರಿಶ್ರಮ ಕೂಡ ಈ ಒಂದು ನಗರಸಭೆ ಅಧ್ಯಕ್ಷ ಚುನಾವಣೆ ಒಂದು ಪದಗ್ರಹಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕರಿಸಿದವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂದ್ರೇ ಅನ್ಸಾರಿಯವರು, ಅನ್ಸಾರಿ ಅಂದರೆ ಅಭಿವೃದ್ಧಿ, ಆ ಮಾರ್ಗದಲ್ಲಿ ಎಲ್ಲರೂ ನಡೀತಾರೆ ಅಂತ ನಾನು ಆಶೆ ಮಾಡ್ಕೋತಾ ಇದ್ದೀನಿ. ಗಂಗಾವತಿ ಎಂದು ಆಗಿರುವಂತಹ ಈ ನಾಡಲ್ಲಿ ಹುಟ್ಟುವ ಒಂದು ಪುಣ್ಯ, ಏಕೆಂದರೆ ಇಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತದೆ. ಅದಕ್ಕೆ ಕಾರಣ ಏನೆಂದರೆ ಶ್ರೀ ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರು ಈ ಹಿಂದೆ ನಮ್ಮ ನಗರವನ್ನು ಅಭಿವೃದ್ಧಿಯನ್ನಾಗಿ ಮಾಡುವಲ್ಲಿ ಅವರು ಬಹಳ ಕೆಲಸವನ್ನು ಕಂಡಿದ್ದಾರೆ. ಅದೇ ರೀತಿ ನವೆಂಬರ್ 2 ತಾರೀಕಿನಂದು ನಮ್ಮ ನಗರಸಭೆ ಚುನಾವಣೆ ಆಯಿತು. ಅದರಲ್ಲಿ ಶ್ರೀಮತಿ ಮಾಸ್ತ್ರೀ ಸಂದೀಪ್ ಅವರು ಹಾಗೂ ನಮ್ಮ ಸುಧಾ ಸುಮತ್ ಅವರು ನಮಗೆ ಬಹಳ ಸಪೋರ್ಟನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಖ್ಯವಾಗಿ ಜಡಿಸಿದಂಥ ಬಂದಂತಹ ಜಬ್ಬರ್ ಅವರು ಸುಮಾರು 2 ವರ್ಷ 4 ತಿಂಗಳು ನಮ್ಮಲ್ಲೇ ಅಂಜದೆ ಜಗ್ಗದೆ ಅಳುಕದೆ ಇಂದೆಂದಿಗೂ ನಾನು ಅನ್ಸಾರಿ ಅವರೇ ಹಿಂದಿದ್ದಂತೆ ಅಂತ ಹೇಳಿ ಅವರು ನಮಗೆ ಬಹಳ ಅವರು ನಮಗೆ
ಸತನ ಬಿಟ್ಟಿದ್ದಾರೆ. ಅವರು ಕೂಡ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಅವರು ನಮ್ಮ ಅನ್ಸಾರಿ ಅವರ ಹಿಂದಿದ್ದಂತೆ ಅಂತೇಳಿ ಅವ್ರು ನಮಗೆ ಸಪೋರ್ಟ್ ಅನ್ನು ಮಾಡಿದವ್ರೆ. ನಿಜವಾಗ್ಲೂ ಜಬ್ಬಾರ್ ಅಂತಹ ಒಳ್ಳೆಯ ವ್ಯಕ್ತಿ, ಮಾನಸಿಕವಾದಂಥ ವ್ಯಕ್ತಿ ಇದ್ದರೆ ಅದು ಜಬ್ಬಾರ್ ಅವರು. ಯಾಕೆಂದರೆ ಸುಮಾರು 2 ವರ್ಷಗಳ ಕಾಲ ನಮ್ಮಂದೇ ಇದ್ದು ಮುಂದಾದರೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಹಾಗೆ ಈ ಮುಂದೆ ಸುಮಾರು 35 ವರ್ಷಗಳಲ್ಲಿ ನಮ್ಮ ಸರ್ಕಾರಿ ಮಾಡಿದ್ರೆ ಅಭಿವೃದ್ಧಿ, ನೀರಿನ ವ್ಯವಸ್ಥೆ ಆಗಲಿ, ಸ್ವಚ್ಛ ಆಗಲಿ, ಆಮೇಲೆ ಬೀದಲ್ಪ ಆಗಲಿ, ಯಾವುದೇ ತರಹ ಕುಂದುಕೊರತೆಯಿಲ್ಲ, ಅದನ್ನು ನಾವು ಚೆನ್ನಾಗಿದೆ ಅಂತೇಳಿ ನಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. 6/11/2020 ಇದೊಂದು ಮಹತ್ತರವಾದ ದಿನ. ಗಂಗಾವತಿ ನಗರಸಭೆಯನ್ನು ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಮಾಲಾಶ್ರೀ ಸಂದೀಪ್ ಅವರು ಅಧ್ಯಕ್ಷರ ಗದ್ದುಗೆಯನ್ನು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳೋದನ್ನಕ್ಕಿಂತ ಇದು ಒಂದು ಮಹಾನ್ ಒಂದು ಜವಾಬ್ದಾರಿ ಸಿಕ್ಕಿದೆ, ಒಂದು ಪಕ್ಷಕ್ಕೆ ಒಂದು ಗೌರವ ಬಂದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ದಿನ ನಮ್ಮ ಸನ್ಮಾನ್ ಇಕ್ಬಾಲ್ ಅನ್ಸಾರಿ ಅವರ ಒಂದು ಆಶೆಯಂತೆ ಅವರ ಒಂದು ದೂರದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಗಂಗಾವತಿ ನಗರವನ್ನು ಅಭಿವೃದ್ಧಿ ಮಾಡಲು ಇಕ್ಬಾಲ್ ಅನ್ಸಾರಿ ಅವರ ಅವಶ್ಯಕತೆ ತುಂಬ ಇರೋದ ಕಾರಣ ನಮ್ಮ ಶಾಮೀನ್ ಬನ್ಯಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ನಗರಸಭೆಯನ್ನು ಕಾಂಗ್ರೆಸ್ ಪಕ್ಷದನ್ನಾಗಿ ರಚಿಸಿಕೊಂಡಿದ್ದೇವೆ. ಈ ಒಂದು ದಿನ ನಮಗೆ ತುಂಬ ಸಂತೋಷಕರವಾದ ದಿನ. ನಮ್ಮ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ನಗರಸಭೆ ಅಧಿಕಾರದಲ್ಲಿರುವುದು, ಶ್ರೀಮತಿ ಮಾಲಾಶ್ರೀ ಅವರು ಅಧ್ಯಕ್ಷರಾಗಿದ್ದಾರೆ, ಆಮೇಲೆ ನಮ್ಮ ಸುಧಾ ಸೋಮನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿದ್ದಾರೆ. ಮುಂದೆ ಬರುವ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು, ಗ್ರಾಮ ಪಂಚಾಯತ್ ಚುನಾವಣೆಗಳು ಅಲ್ಲಿ ನಾವು ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಪಾರಂಪತ್ಯವನ್ನು ಇದೇ ರೀತಿ ಮುನ್ನುಗ್ಗಿಸ್ತೀವಿ ಅಂತೇಳಿ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಮುಂದೆ ಶಾಸಕರಾಗುವ ಒಂದು ಅವಕಾಶಗಳು ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವೆ, ಅದಕ್ಕಾಗಿ ನಾವು ಶ್ರಮ ಪಡ್ತೀವಿ ಅಂತಂದು ಹೇಳ್ತಾ ಎಲ್ಲ ನನ್ನ ನಗರಸಭೆಯ ಸಿಬ್ಬಂದಿ ವರ್ಗಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನ್ನ ಎಲ್ಲ ನಗರಸಭೆ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಎಲ್ಲ ನಮಗೋಸ್ಕರ ಹಗಲಿರುಳು ಶ್ರಮಿಸಿ ಬಂದಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ವಿರೋಧಿಸಿ ಅವುಗಳನ್ನು ತುಳಿದು ಓಡಿಸಿ ನಮಗೋಸ್ಕರ ಕಷ್ಟವನ್ನು ಪಟ್ಟಂಥ ನಮ್ಮೆಲ್ಲ ಮುಖಂಡರುಗಳಿಗೂ ಕಾರ್ಯಕರ್ತರುಗಳು ತಿರುನಂದಾವರ್ತಿ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಮುಂದಿನ ದಿನಗಳಲ್ಲಿ ಗಂಗಾವತಿ ನಗರ ಅಭಿವೃದ್ಧಿ ಮತ್ತು ಸ್ವಚ್ಛತೆ ಕಾರ್ಯಗಳಿಗೆ ಹಾಗೆ ನಾವು ಶ್ರಮವಹಿಸಿ ಸ್ವಚ್ಛ ಭಾರತ ಅಭಿಯಾನ ಈಗಾಗಲೇ ಎಲ್ಲ ಭಾರತಾದ್ಯಂತ ಜಾರಿ ಇದೆ, ಅದನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ನಾವು ಮಾಡಿ ಎಲ್ಲ ರೀತಿಯಲ್ಲೂ ಎಲ್ಲಿಯೂ ಕಸ ಕಡ್ಡಿಗಳು ಬೀಳದಂತೆ, ಧೂಳು ಇರದಂತೆ, ಎಲ್ಲಿ ಬಯಲು ಶೌಚಾಲಯ ಮುಕ್ತವನ್ನಾಗಿ ಗಂಗಾವತಿಯನ್ನು ಮಾಡುತ್ತೇವೆ ಅಂತ ಹೇಳ್ತಾ ನಾವು 2 ಮಾತುಗಳನ್ನು ನೂತನ ನಗರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಅನೇಕರು ಇವತ್ತು ಸದಸ್ಯರು ಸಾಥ್ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬ್ ಅವರ ಮಾರ್ಗದರ್ಶನದ ಮೇರೆಗೆ ಹಾಗೂ ನಮ್ಮ ನಗರಸಭೆಯ ಒಂದು ಘಟಾನುಘಟಿಗೆ ಇವತ್ತು ಏನು ಇವತ್ತು ಟಕಾಫೋರನ್ನು ಕಟ್ಕೊಂಡು ಬಂದು ಇವತ್ತು ನಗರಸಭೆ ಗದಿಗೆಗೆ ಇರ್ಬೇಕಂತಂದರೆ ಶಾಮಿದ್ ಮನೆಯವರಾಗಿರ್ಬೋದು, ಮನೋಹರ್ ಸ್ವಾಮಿಯವರಾಗಿರ್ಬೋದು ಹಾಗೂ ನಮ್ಮ ಕಾಶಿಂ ಸಾಬ್ ಗದ್ವಾಲ್ ಸಾಹೇಬರಾಗಿರ್ಬೋದು, ನಮ್ಮ ಮಾವ ಸೈಯದ್ ಅಲಿ ಸಾಬ್ ಆಗಿರ್ಬೋದು, ಅವರೆಲ್ಲರದ್ದು ಇವತ್ತು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ಬೇಕಂತಂದರೆ ಇವೊಂದು 4-5 ಮಂದಿನ ಮೇನ್ ಕಾರಣ ಅಂತಂತೇಳಿ ನಮ್ಮ ಸಂಘಟನೆ ಪರವಾಗಿ ನಮ್ಮ ಪರವಾಗಿ ಇವತ್ತು ಅನೇಕರು ಇವತ್ತು 5 ಮಂದಿದು ಇವತ್ತು ಕಾರಣ ಶಾಮಿದ್ ಮನೆಯವರಾಗಿರ್ಬೋದು, ಮನೋಹರ್ ಸ್ವಾಮಿ ಆಗಿರ್ಬೋದು, ಸೈಯದ್ ಅಲಿ ಮಾವ ಆಗಿರ್ಬೋದು, ಇವತ್ತು ಗದ್ವಾಲ್ ಕಾಶಿಂ ಸಾಬ್ ಆಗಿರ್ಬೋದು, ಇಡೀ ಟೀಮು ಇವತ್ತು ಕೆಲಸ ಮಾಡಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷನಿಗೆ ಇವತ್ತು ಆಯ್ಕೆ ಮಾಡಿ ಪದಗ್ರಹಣ ಮಾಡಿದ್ದಾರೆ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಮಾಜ ವತಿಯಿಂದ ಕಾಂಗ್ರೆಸ್ ಪಕ್ಷ ವತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಧನ್ಯವಾದವನ್ನು ಕೊಡ್ತಾ ನಮ್ಮ 2 ಮಾತನ್ನು ಮುಗಿಸ್ತಾನ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲಶ್ರೀ ಸಂದೀಪ್ ಹಾಗೂ ಸುಧಾ ಸೋಮತ್ ಅವರಿಗೆ ಗಂಗಾವತಿಯ ಜನಪರವಾಗಿ ಧನ್ಯವಾದಗಳು ಹೇಳ್ತಾ